ಒಂದು ಪ್ರಮುಖ ಸುದ್ದಿಯನ್ನು ನೋಡೋಣ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವರು ಅವ್ರೀಗ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಅದೇನಂತಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರ ಗ್ಯಾರಂಟಿ ಇದು ಒಂದ್ ಕಡೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿದಾವೆ ಇನ್ನೊಂದು ಕಡೆ ದೇಶಕ್ಕೆ ಮೋದಿ ಗ್ಯಾರಂಟಿ ಆದರೆ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಏನದು ನೋಡೋಣ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರ ಗ್ಯಾರಂಟಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಅವರು ಮೋದಿ ಗ್ಯಾರಂಟಿ ರೀತಿ ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಅವರ ಗ್ಯಾರಂಟಿ ಘೋಷಣೆ ಆಗಿದೆ ಏನು ಆ ಅಂತ ನಾವು ನೋಡೋದಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಬೋರ್ಡ್ ಸ್ಥಾಪನೆಯ ಭರವಸೆ ಚಿಕ್ಕಬಳ್ಳಾಪುರದಿಂದ ತಾನು ಆಯ್ಕೆಯಾಗಿ ಲೋಕಸಭೆಗೆ ಏನು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಪ್ರಣಾಳಿಕೆ ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಬೋರ್ಡ್ ಸ್ಥಾಪನೆ ಗುಲಾಬಿ ಸಾಕಷ್ಟು ಬೆಳೀತಾರೆ ಈ ಭಾಗದಲ್ಲಿ ಹೂಗಳನ್ನು ಬೆಳೆಯುವಂಥದ್ದು ಆ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಒಂದು ಹೂವಿನ ಬೋರ್ಡ್ ಸ್ಥಾಪನೆ ಮಾಡ್ತಾರಂತೆ ಸುಧಾಕರ್ ಅವರು ಹಾಗೆಯೇ ಇದು ಕಾಫಿ ಬೋರ್ಡ್ ರೀತಿ ಹೂವಿನ ಬೋರ್ಡ್ ಕಾರ್ಯನಿರ್ವಹಣೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಈಗ ಕಾಫಿ ಬೆಳೆಗಾರ ರಿತರಕ್ಷಣೆ ಮಾಡೋದಕ್ಕೆ ಕಾಫಿ ಒಳ್ಳೆ ಮಾರ್ಕೆಟ್ ಮಾರುಕಟ್ಟೆ ನಿರ್ಮಾಣ ಮಾಡಲಿಕ್ಕೆ ಅದನ್ನು ವಿಸ್ತರಣೆ ಮಾಡಲಿಕ್ಕೆ ಏನು ಒಂದು ಕಾಫಿ ಬೋರ್ಡ್ ಇದೆಯಲ್ಲ ಬೆಂಗಳೂರಲ್ಲಿ ಇಡೀ ದೇಶಕ್ಕೇನೆ ಹೆಡ್ ಆಫೀಸು ಬೆಂಗಳೂರು ಕಾಫಿ ಬೋರ್ಡ್ ಇದೆ ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೂವಿನ ಬೋರ್ಡು ಸ್ಥಾಪನೆ ಮಾಡಿ ಅದು ಕಾಫಿ ಬೋರ್ಡ್ ರೀತಿ ಕೆಲಸ ಮಾಡುತ್ತೆ ಅಷ್ಟೇ ಒಂದು ಸೀರಿಯಸ್ ಆಗಿ ಕೆಲಸ ಮಾಡುವಂಥ ಒಂದು ಬೋರ್ಡು ಹೂ ಬೆಳೆಗಾರರಿಗೆ ಹಿತರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಹೂವನ್ನು ಬೆಳೀತಾರೆ ಗುಲಾಬಿ ಇರ್ಬೋದು ಕನಕಾಂಬ್ರ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಹೂಗಳನ್ನು ಬೆಳೀತಾರೆ ಇಲ್ಲಿನ ಹೂಗಳು ಬೆಂಗಳೂರಿನ ಸಮೀಪದಲ್ಲೇ ನಿಮಗೆ ಚಿಕ್ಕಬಳ್ಳಾಪುರದವರೆಗೂ ಕೂಡ ಗುಲಾಬಿಯನ್ನು ಬೆಳೀತಾರೆ ದೇಶ ವಿದೇಶಗಳಿಗೆ ಅದು ರಫ್ತಾಗುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಕೂಡ ಇದೆ ಹೂವಿಗೆ ಇಲ್ಲಿನ ಗುಲಾಬಿಗೆ ಸೊ ಹೀಗಾಗಿ ಇಲ್ಲಿ ಒಂದು ಹೂವಿನ ಬೋರ್ಡನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರ ವೈದ್ಯಕೀಯ ಒಂದು ಕಾಲೇಜನ್ನು ಕೂಡ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ಈ ಮೆಡಿಕಲ್ ಕಾಲೇಜ್ ವಿಚಾರ ಹಿಂದೆ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದಾಗ ಕೂಡ ಇದೇ ಮಾತನಾಡಿದ್ರು ಅವರು ಸೊ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ತರ್ತೀನಿ ಅಂತಿಲ್ಲ ಅದನ್ನು ಹೇಳಿ ಗೆದ್ದು ಬಂದಿದ್ರು ಮಂತ್ರಿ ಕೂಡ ಆಗಿದ್ರು ಆನಂತರ ಕಾಂಗ್ರೆಸ್ ಸರ್ಕಾರ ಬಂತು ಮತ್ತೆ ಕಾಂಗ್ರೆಸ್ನವರು ಅದನ್ನು ಡಿ ಕೆ ಶಿವಕುಮಾರ್ ಅವರು ಅವ್ರ ಊರಿಗೆ ತಗೊಂಡೋದರು ಡಿ ಕೆ ಶಿವಕುಮಾರ್ ಅವರ ಊರಲ್ಲಿದ್ದು ಚಿಕ್ಕಬಳ್ಳಾಪುರಕ್ಕೆ ತರುವಂಥ ಪ್ರಯತ್ನವನ್ನು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಸುಧಾಕರ್ ಅವರು ಮಾಡಿದರು ಈಗ ಚಿಕ್ಕಬಳ್ಳಾಪುರಕ್ಕೆ ಕೇಂದ್ರ ವೈದ್ಯಕೀಯ ಕಾಲೇಜು ಲೈಕ್ ಏಮ್ಸ್ ರೀತಿ ಏನಾದರೂ ಒಂದು ಮೆಡಿಕಲ್ ಕಾಲೇಜನ್ನು ತರ್ತಾರೆ ಅಂತ ಕಾಣುತ್ತೆ ಚಿಕ್ಕಬಳ್ಳಾಪುರಕ್ಕೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಇತ್ತೀಚೆಗೆ ಚಿಕ್ಕಬಳ್ಳಾಪುರಕ್ಕೆ ಮೋದಿಯವರು ಬಂದು ಇವರು ಪರವಾಗಿ ಪ್ರಚಾರವನ್ನು ಮಾಡಿದರು ದೇವೇಗೌಡರು ಕೂಡ ಪ್ರಚಾರವನ್ನು ಮಾಡಿದರು ಇದೊಂದು ಭಾಳಷ್ಟು ಉತ್ಸಾಹ ಬಂದಿದೆ ಸುಧಾಕರ್ ಅವರಿಗೆ ಹೀಗಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಗ್ಯಾರಂಟಿ ಘೋಷಣೆ ಏನು ಮಾಡ್ತೀನಿ ನಾನು ಎಂ ಪಿ ಆದರೆ ಅಂತೇಳಿ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮ ನೇತೃತ್ವದಲ್ಲಿ ಕರ್ನಾಟಕದ ಒಂದು ಪ್ರಣಾಳಿಕೆಯು ಸಹ ಬಿಡುಗಡೆ ಆಯಿತು ಅದಾದ ನಂತರ ನಾನು ನೋಡಿದಂಗೆ ಇಡೀ ಕರ್ನಾಟಕದ ಈ ಒಂದು ಮನಸ್ಸಲ್ಲಿಟ್ಟುಕೊಂಡು ಈ ಒಂದು ಪ್ರಣಾಳಿಕೆಯಲ್ಲಿ ಜೀವನ ಮತ್ತು ಎಲ್ಲವನ್ನೂ ಸಹ ಗಮನದಲ್ಲಿಟ್ಟುಕೊಂಡು ಒಂದು ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಗ ನೇತೃತ್ವದಲ್ಲಿ ಕರ್ನಾಟಕದ ಸೊ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ತಮ್ಮ ಪ್ರಣಾಳಿಕೆಯಲ್ಲಿ ಆ ಪ್ರಣಾಳಿಕೆಯನ್ನು ತೆಗೆದುಕೊಂಡು ಮತದಾರರು ಓದಿದ್ರೆ ಗೊತ್ತಾಗತ್ತೆ ಏನೆಲ್ಲ ಭರವಸೆಗಳು ಕೊಟ್ಟಿದ್ದಾರೆ ಅಂತ ಹೇಳಿ